ಮೋದಿ ಸರ್ಕಾರದಿಂದ ಎರಡು ಹೊಸ ಬದಲಾವಣೆಗಳು ಬಂದಿದೆ. ನಿಮ್ಮ ಬಳಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಇದ್ದರೆ ನೇರವಾಗಿ 10,000 ರೂಪಾಯಿ ನಿಮ್ಮ ಖಾತೆಗೆ ಪಡೆಯಬಹುದು. ಮತ್ತು ಇನ್ಮುಂದೆ ಪ್ಲಾಸ್ಟಿಕ್ ಕವರ್ಗಳು ಅಥವಾ ಬ್ಯಾಗ್ಗಳು ಬಳಸಿದರೆ ದಂಡ ಎಷ್ಟು ಅಂತ ತಿಳಿದರೆ ಶಾಕ್ ಆಗ್ತೀರಾ. ಅದಕ್ಕೂ ಮುಂಚೆ ಮೋದಿ ಸರ್ಕಾರ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿರೋದು ಸರಿ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ಮೊದಲಿಗೆ ಈ 10,000 ರೂಪಾಯಿ ಹಣ ಪಡೆಯಬೇಕಾದರೆ ನೀವು ಸರ್ಕಾರದ ವೆಬ್ಸೈಟ್ ಆದ www.mygov.in ವೆಬ್ಸೈಟ್ಗೆ ಭೇಟಿ ಕೊಡಬೇಕು ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಒತ್ತಿ ಆ ವೆಬ್ಸೈಟ್ಗೆ ಹೋಗಬಹುದು. ಇದು ಕೇಂದ್ರ ಸರ್ಕಾರದ ವೆಬ್ಸೈಟ್. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಹೆಸರು, ಜಿಮೇಲ್, ಫೋನ್ ನಂಬರ್ ಎಲ್ಲವನ್ನು ಹಾಕಿ ಫೇಸ್ಬುಕ್ ಅಥವಾ ಜಿಮೇಲ್ ನ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೇಕು. ನಂತರ ಕೇಂದ್ರ ಸರ್ಕಾರದ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ಗೆ ನ್ಯಾಷನಲ್ ಬ್ರಾಡ್ಬ್ಯಾಂಡ್ ಮಿಷನ್ಗಾಗಿ ಯಾವುದಾದರೂ ಒಂದು ಲೋಗೋ ಡಿಸೈನ್ ಮಾಡಿಕೊಡಬೇಕು. ನಿಮ್ಮ ಲೋಗೋ ಒಪ್ಪಿಗೆಯಾದರೆ ನಿಮಗೆ ಕೂಡಲೇ ನಿಮ್ಮ ಅಕೌಂಟ್ಗೆ 10,000 ರೂಪಾಯಿ ಹಣ ಹಾಕಲಾಗುವುದು. ಇದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಇದ್ದರೆ ಸಾಕು. ಮತ್ತು ಅಕ್ಟೋಬರ್ 7 ನಿಮಗೆ ಕೊನೆಯ ದಿನಾಂಕವಾಗಿರುತ್ತದೆ. ಮತ್ತು ಇನ್ಮುಂದೆ ನೀವೇನಾದರೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಯೂಸ್ ಮಾಡಿ ಎಸೆಯುವ ಪ್ಲಾಸ್ಟಿಕ್ ಕವರ್ಗಳು ಬಳಸಿದರೆ ನಿಮಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು. ಮತ್ತು ಅಂಗಡಿಯಲ್ಲಿಯೇ ಮಾರುವವರಿಗೆ 5,000 ರೂಪಾಯಿ ದಂಡ ಹಾಕಲಾಗುವುದು ಎಂದು ಕೇಂದ್ರ ಸರ್ಕಾರ ಜಾರಿ ಹೊರಡಿಸಿದೆ. ನಿಮ್ಮ ಪ್ರಕಾರ ಕೇಂದ್ರ ಸರ್ಕಾರದ ಈ ಪ್ಲಾಸ್ಟಿಕ್ ಬ್ಯಾನ್ ನ ನಿರ್ಧಾರ ಸರಿ ಇದೆಯಾ, ಯೆಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.